ಸೊ ಗೈಸ್, ಇಲ್ಲಿ ಸಡನ್ ಆಗಿ ನಾನು ಯಾರೋ ಒಬ್ಬ ಸಡನ್ ಆಗಿ ಪಾಸ್ ಆದಾಗ ನನ್ನ ಫ್ರೆಂಡ್ ಡೆತ್ ಆಗಿತ್ತು, ಅದಕ್ಕೆ ಸಡನ್ ಆಗಿ ರೆಕಾರ್ಡ್ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಡೌಟ್ ಏನಪ್ಪ ಅಂದರೆ ಅವನು ಹ್ಯಾಕರ್ ಅಂತ, ಯಾಕೆಂದ್ರೆ ಸಡನ್ ಆಗಿ ಈ ಪೋಲಿನ ಹೊಡ್ಕೊಂಡು ಹೋದ ಅವನು ಒಳಗಡೆಯಿಂದ. ಸೊ ಅದು ಗ್ಲಿಚ್ ಬೇಕಾದರೂ ಆಗಿರ್ಬೋದು ಅಥವಾ ಓ ಹ್ಯಾಕ್ 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 ಗಾಯ್ಸ್, ನೋಡ್ಬೋದು ಯಾವ ರೀತಿ ಹೋಗ್ತಾ ಇದ್ದಾನೆ ಅಂತ. ಸೊ ಫಸ್ಟ್ ಇದೇ ಥರ ಹೋಗಿದ್ದ. ಸೊ ಅದನ್ನು ಸಡನ್ ಆಗಿ ನೋಡಿದಾಗ ಇದು ಮಾಮೂಲಿ ಅಂದ್ಕೊಂಡೆ. ಸೊ ಈಗ ನೋಡ್ತಾ ಇದ್ದೀನಿ ಅಣ್ಣ ಸೂಪರ್ ಡೂಪರ್ ಹ್ಯಾಕರ್, ಅದು ಕಾರ್ ಹ್ಯಾಕರ್. ಅದಕ್ಕೆ ಅಷ್ಟೊತ್ತಿನ ಅಣ್ಣ ಬರೀ ಕಾರಲ್ಲಿ ಸುತ್ತಾಡ್ತಾ ಇದ್ದಾರೆ, ಕಷ್ಟಪಟ್ಟು ತಪ್ಪಿಸ್ಕೊಂಡ ನೋಡ್ಬೋದು ಯಾವ ರೀತಿ ತಪ್ಪಿಸ್ಕೊಂಡಂತ. ಓ ಮೈ ಗಾಡ್, ಸೂಪರ್ ಸೂಪರ್ ಗುರು, ಸೂಪರ್ ಆಗಿ ಮಾಡಿದ್ಯಾ ಹ್ಯಾಕ್ನ. ಈಗ ನನ್ನ ಪರಿಸ್ಥಿತಿ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀನಿ, ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಕಾರ್ ಹ್ಯಾಕರ್ ಓ ಸಡನ್ ಆಗಿ ಬಂದಾಗ ಐಸ್, ಸೂಪರ್ ಸೂಪರ್ ಓ ಬಾರ ಗುರು, ಬಾ ಗುರು, ಇರು ಐತೆ ಬಾ ಗುರು, ಇವತ್ತು ಬಂದ್ಬಿಟ್ಟ ಬಂದ್ಬಿಟ್ಟ ಬಂದ್ಬಿಟ್ಟ. ಓ ಕ್ಯಾರಿ ಮಿನಿಟ್ ಬಿ ಬಾ, ನಮಸ್ಕಾರ. ಓ ಗೈಸ್ ಗುದ್ದ ಮುಗೀತೀನಿ ಕತೆ, ಮುಗೀತು ಮುಗೀತಿಲ್ಲ, ಇನ್ನು ಇನ್ನು ಆರ್ ಎಚ್ ಪಿ ಇದೆ ಗೈಸ್, ಇನ್ನು ಆರ್ ಎಚ್ ಪಿ ಇದೆ. ಇಷ್ಟು ಸಾಕು, ಇಷ್ಟು ಸಾಕು ನಿಮ್ಮ ಮಗನ ಇವತ್ತು ಗುಂಡಿತೊಳಕ್ಕೆ ಸಾಕಿರೋದು. ಓಕೆ, ಈಗ ಮೊದಲು ಗೋಲ ಕಾಣ, ಯಾಕೆಂದ್ರೆ ಅಷ್ಟೊಂದು ನೋಡ್ತಿರೋ ಪ್ರಕಾರ ಅವ್ನು ಇಲ್ಲಿವರೆಗೂ ಬರ್ತಾ ಇಲ್ಲ. ಸೊ ಅವ್ನು ಯಾಕೊಂದು ನೇಮ್ ಕೂಡ ಸಿಗ್ತಾ ಇಲ್ಲ, ಈಗ ಎಸ್ಕೇಪ್ ಆಗದೆ ಕರೆಕ್ಟು. ಸೊ ಇಲ್ಲಿ ಬಂದ್ಬಿಟ್ಟಿದ್ದು ಏನಾಗುತ್ತೆ ನೋಡೋಣ. ಇಲ್ಲಿ ಏನಾರು ಬಂದಿದ್ರೆ ಅವನಿಗೆ ಲೊಕೇಶನ್ ಗೊತ್ತಾಗ್ತಾ ಇದೆ ಅಂದ್ರೆ ಅವ್ನು ಲೊಕೇಶನ್ ಯಾಕೆ ಕೂಡ ಆಗಿರ್ತದೆ. ಜಸ್ಟ್ ಮಿಸ್ಸು, ಜಸ್ಟ್ ಮಿಸ್ಸು, ಆಯ್ತು ಹೋಗಿ ಅನ್ನಬೇಡ. ಓ ಗೈಸ್, 9 ಡ್ಯಾಮೇಜ್ ಆದರೆ ಸಾಯ್ತಾರೆ, ಆದರೆ ಅವ್ನಿಗೆ ಸಿಗ್ತಾ ಇಲ್ಲ, 8 ಸಿಗ್ತಾ ಇಲ್ಲ, ಯಾಕೆ ಅದೃಷ್ಟನೇ ಚೆನ್ನಾಗಿಲ್ಲ, ಖರಾಬ್ ಆಗಿದೆ ಇವತ್ತು. ಓಹ್, ಮೊದಲು ಮೆಡಿಕೇಟ್ ಹಾಕೊಂಡು ಅಥವಾ ಸ್ವಲ್ಪ ನಾವು ಸ್ವಲ್ಪ ಉಸಿರಾಡೋಣ ಫಸ್ಟು. ಓಕೆ, ಇನ್ನೊಬ್ಬನ ಸಾಯಿಸ್ತಾ, ಅಂದರೆ ಇಲ್ಲಿ ಇಬ್ಬರು ಇದ್ದಾರೆ ಅನ್ಸುತ್ತೆ, ಒಬ್ಬ ಇಲ್ಲೇ ಇದ್ದಾನೆ, ಆದರೆ ಎಷ್ಟು ಬೇಗ ಸಾಯಿಸ್ತಾ ಇದ್ದಾನೆ ಅವನು, ಇನ್ನೊಬ್ಬನ ಸಾಯಿಸ್ತಾ ಅವನು, ನಾನು ನೋಡೋದು ಇನ್ನೊಬ್ಬನ ಸಾಯಿಸ್ತಾ. ಸೊ ಇಲ್ಲಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಿಂಗೆ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಎಲ್ಲೂ ಎನಿಮಿ ನನಗೆ ಸಿಕ್ಕಿರಲಿಲ್ಲ. ಸೊ ನಾನು ಎಲ್ಲೆಲ್ಲಿ ಡೇಂಜರ್ ಅನ್ಸುತ್ತೋ ಅವೆಲ್ಲ ತೆಗ್ದಾಕ್ಬಿಟ್ಟು ನನ್ನ ಫ್ರೆಂಡ್ನ ರಿವೈವ್ ಮಾಡಿದೆ, ಯಾಕೆಂದರೆ ಒಬ್ಬ ಬ್ಯಾಕಪ್ ಇರ್ತಾರೆ ಅಂತ. ಓಕೆ, ಈಗ ಅವನು ಕೂಡ ರಿವೈವ್ ಆಗಿ ಕೆಳಗೆ ಬರ್ತಾ ಇದ್ದಾನೆ. ಈಗ ಕಾರ್ ಹ್ಯಾಕರ್ ಇಲ್ಲಿ, ಓಕೆ ಇಲ್ಲೊಬ್ಬ ಬರ್ತಾ ಇದ್ದಾರೆ. ಸೊ ಗಾನ್, ಇವರೆಲ್ಲ ಕಾರ್ ಹ್ಯಾಕರ್, ಕಾರ್ ಹ್ಯಾಕರ್ ಬೇರೆ, ಇವರು ಅಷ್ಟೊಂದಿಂದ ಫೈಟ್ ಕೊಡ್ತಿದ್ದೆ, ಸ್ಟಾರ್ಟಿಂಗ್ ಆಫ್ ದಿ ಮ್ಯಾಚಿಂದ ಫೈಟ್ ಕೊಡ್ತಿದ್ದ, ಸಾಯಿಸಿದ್ವಿ ಮತ್ತೆ ಉಟ್ಕೊಂಬಂದಿದ್ದಾನೆ. ಸೊ ಎಲ್ಲ ಆಯ್ತು, ಈಗ ನಮ್ಮ ಫ್ರೆಂಡ್ ಕೂಡ ರಿವೈವ್ ಆಗಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲದೆ. ಆದರೆ ಇಲ್ಲಿ ತುಂಬ ದೊಡ್ಡ ಒಂದು ಇಶ್ಯೂ ಏನಂದರೆ ಮತ್ತೆ ಹ್ಯಾಕರ್ಸ್ ಬಂದಿದ್ದಾರೆ, ಅದು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದು ನಾವು ಹೀರೋಯಿಕ್ಗೆ ರೀಚ್ ಆಗ್ತಾ ಇರುವಂಥ ಮ್ಯಾಚು. ಸೊ ಏನಾಗುತ್ತೋ ಎಂತೂ ಏನು ಗೊತ್ತಿಲ್ಲ. ಸೊ ಹೀರೋಯಿಕ್ ರೀಚ್ ಆಗಿಬಿಟ್ರೆ ಸಾಕು, ನಾವು ಹೆಂಗಾರ ಮಾಡಿ, ಇನ್ನು 40 ಪಾಯಿಂಟ್ಸ್ ಬೇಕಷ್ಟೇ ಗೈಸ್ ಹೀರೋಯಿಕ್ ರೀಚ್ ಆಗೋಗೆ. ಅಂಥ ಟೈಮ್ನಲ್ಲಿ ಈ ಒಬ್ಬ ಹ್ಯಾಕರ್ ಬಂದ. ಸೊ ಈ ಹ್ಯಾಕ್ ಈ ಮ್ಯಾಚಲ್ಲಿ ಹೋಗ್ಬಿಡ್ತು, ಯಾಕೆಂದ್ರೆ ನಾನು ಸ್ವಲ್ಪ ಆಫ್ಲೈನ್ ಹೋದೆ, ಇಲ್ಲೇ ಕುಣಿಸ್ಬಿಟ್ಟು. ಸೊ ಅದಾದಮೇಲೆ ಹ್ಯಾಕರ್ ಬಂದು ಕುದ್ಬಿಟ್ಟ. ಸೊ ನನ್ನ ಫೋನ್ ಎತ್ಕೋಬೇಕು, ಅಷ್ಟರಲ್ಲೇ ಹ್ಯಾಕರ್ ಬಂದು ಕುದ್ದ. ಸೊ ಈಗ ಫ್ಯೂ ಮಿನಿಟ್ಸ್ ಲೇಟರ್ ನೋಡ್ಕೋಬೋದು. ಸೊ ಈಗ ಬರ್ತಾ ಇದ್ದಾನೆ ಹ್ಯಾಕರ್, ಸರಿಯಾಗಿತ್ತ ಗೈಸ್, ಏನ್ ಗುರು, ಏನ್ ಹೈಟ್ ಗುರು, ಸೂಪರ್ ಮ್ಯಾನ್ ಆಗ್ಬಿಟ್ಟೆ. ಸೊ ನಾವೀಗ ನಾಕ್ ಆಗಿದ್ದೀವಿ, ಈಗ ನಮ್ಮ ಫ್ರೆಂಡ್ ಅಲ್ಲಿ ಆಟ ಆಡಿಸ್ತಾ ಇದ್ದಾನೆ, ಅವ್ನು ಸ್ವಲ್ಪ ಬುದ್ಧಿವಂತ ಆಗಿರಲಿಲ್ಲ. ಸೊ ಅದಕ್ಕೆ ಅವ್ನು ನೋಡ್ಬೋದು ಹಿಂದ್ಗಡೆ ಫ್ಲೈಯಿಂಗ್ ಟಿಕೆಟ್ ತಗೊ ಬರ್ತಾ ಇದ್ದಾನೆ. ಸೊ ಇಬ್ಬರು ಡೆತ್ ಆಯ್ತು, ಲೇಟ್ ಆನ್ ಹಂಟ್, ಅವನ ಹೆಸರು ಲೇಟ್ ಆನ್ ಹಂಟ್. ಸೊ ಇದು ಲಾಸ್ಟ್ ಅಲ್ಲಿ ಒಂದು ಅವನ ಬಗ್ಗೆ ತೋರಿಸ್ತೀನಿ ಡೀಟೇಲ್ನ. ಸೊ ಫುಲ್ ಶಾಕ್ ಆಗಿ ಹೋಗ್ತಾರೆ, ಇವರು ಯಾರಾದರೂ ನೋಡ್ತಾ ಇರೋ ದೊಡ್ಡ ಮನುಷ್ಯರು ಗೈಸ್. ಇದು ಲೈಕ್ ಮಾಡಿ ವಿಡಿಯೋನ, ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರ ಜೊತೆನೂ ಶೇರ್ ಮಾಡಿ. ಮತ್ತು ಈ ಲಾಸ್ಟಲ್ಲಿ ಏನು ಡೀಟೇಲ್ಸ್ ತೋರಿಸ್ತೀನಿ ಅಂದರೆ, ನೀವೇ ಶಾಕ್ ಆಗಬೇಕು ಅವ್ನು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಅವನು ಸ್ಲೋಗನ್ನು. ಸೊ ಸ್ಲೋಗನ್ ಅವ್ರ ಸಿಗ್ನೇಚರ್. ಸೊ ತುಂಬ ಡೇಂಜರಸ್ ಆಗಿ ಕೊಟ್ಟಿದ್ದಾನೆ ಆಸಾಮಿ ಮಾತ್ರ ಕೊಡತಾ ಕೊಡ್ತಾ, ಯಪ್ಪ ನಾನೇ ಬಿಚ್ಚೋದು ಈ ಥರನೂ. ಅದು ಫ್ರೀ ಫೈರ್ ಓಪನ್ ಚಾಲೆಂಜ್ ರೀತಿನೇ ಕೊಟ್ಟಿರೋದು ಅವನು. ಸೊ ಬನ್ನಿ ಏನಂತ ತೋರಿಸ್ಬಿಡ್ತೀನಿ ಲಾಸ್ಟಲ್ಲಿ. ಆದರೆ ಈ ಇಡೀ ಗೇಮ್ ಪ್ಲೇ ನೋಡ್ಕೊಳ್ಳೋಣ, ಇವನು ಬುಯ್ಯ ಮಾಡ್ತಾನ ಮಾಡಲ್ವಾ ಹೆಂಗೆ, ಇನ್ನು ಯಾವ ರೀತಿ ಚೆನ್ನಾಗಿ ಹ್ಯಾಕ್ ಮಾಡ್ತಾನೋ, ಎಲ್ಲೆಲ್ಲ ಹ್ಯಾಕ್ ಮಾಡ್ತಾನೋ ಅಂತ. ಸೊ ಇಬ್ಬರು ಕೂಡ ಹ್ಯಾಕರ್ಸ್ ಅಂತ ನನ್ನ ಪ್ರಕಾರ, ಯಾಕೆಂದರೆ ಅವನು ಗೊತ್ತು ಇವ್ನು ಹ್ಯಾಕರ್ ಅಂತ, ಅದ್ರ ಜೊತೆ ಆಡ್ತಾ ಇದ್ದಾನೆ. ಸೊ ನೋಡೋಣ ಈಗ ಏನು ಮಾಡ್ತಾನೆ ಮಾಡಲ್ಲ ಅಂತ. ಓಕೆ, ಈಗ ಇವನು ಒಳಗಡೆ ಕೂತಿದ್ರು ವರ್ಕ್ ಆಗ್ತಾ ಇದೆ ಹ್ಯಾಕು, ನೋಡ್ಬೋದು. ಏನು ತಡಿಯೋಕ್ಕಾಗಲ್ಲ, ಮರ ಗಿಡ ಏನು ತಡಿಯೋಕ್ಕಾಗಲ್ಲ, ಎಕ್ಸೆಪ್ಟ್ ಲ್ಯಾಂಡ್ ಇವನ್ನ ಇನ್ನೇನು ತಡಿಯೋಕ್ಕಾಗ್ತಲ್ಲ. ಸೊ ಕಾರು ವೆಹಿಕಲ್ಸ್ ತಡಿಬೋದು ಇಲ್ಲಿ ಹೋದ್ರೆ. ಓಕೆ, ಒಬ್ಬ ಬಚಾವ್ ಪಾಪ ಅಲ್ಲೇ ಇದ್ದ ಬಚಾವ್ ಅದ ಅವನು, ಇಲ್ಲ ಅವನು ಹೊಗೆ ಹಾಕ್ಸ್ಕೊಂಡಿದ್ದ ಇವತ್ತು. ಓಕೆ, ಏನು ಪೋಲು ತಡಿಯೋಕ್ಕಾಗ್ತಲ್ಲ ಇವತ್ತ, ಯಾವ ಬ್ಯಾರಿಕೇಡ್ ಗೇಟ್ ಏನಿಲ್ಲ, ಗಾಯ್ಸ್ ನೋಡ್ಬೋದು ಯಾವ ರೀತಿ ಹೋಗ್ತಾ ಇದ್ದಾನೆ ಅಂತ. ಮನೆ ಒಳಗೆಲ್ಲ ಇಡೀ ಇಂಟೀರಿಯರ್ಸ್ನೆಲ್ಲ ನೋಡ್ಕೊಂಡಿದ್ರು. ಓಕೆ, ಒಬ್ಬ ಗಾನ್ ಇನ್ನೊಬ್ಬ ಗಾನ್. ಸೊ ಇವನಿಗೆ ಕರೆಕ್ಟಾಗಿ ಗೊತ್ತು ಲೊಕೇಶನ್ಸ್ ಎಲ್ಲಿದ್ದಾರೆ ಅಂತ, ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಅದರ ಲೊಕೇಶನ್ ಹ್ಯಾಕರ್ ಪ್ಲಸ್ ಕಾರ್ ಹ್ಯಾಕರ್, ಆದರೆ ಪಾಪ ಹೆಲ್ತ್ ಗಿಲ್ತ್ ಏನು ಹ್ಯಾಕ್ ಮಾಡ್ಕೊಳಕ್ ಹೋಗಿಲ್ಲ. ಓಕೆ, ಈಗ ನಮ್ಮ ಡಬಲ್ ಡೋರ್ಗೆ ಹೋದ, ಅಂದರೆ ಅವ್ನಿಗೆ ಎನಿಮಿ ಎಲ್ಲಿದ್ದಾರೆ ಅಂತ ಕರೆಕ್ಟಾಗಿ ಗೊತ್ತೋಗಿ ಎಲ್ಲಿದ್ದಾರೆ ಎನಿಮಿ. ಓಕೆ, ಏರ್ ಡ್ರಾಪ್ ತಡಿಯೋಕ್ಕಾಗಲ್ಲ ಅನ್ಸುತ್ತೆ, ಅವನು ಏರ್ ಡ್ರಾಪ್ ಕೂಡ ತಡಿಯೋಕ್ಕಾಗಲ್ಲ ಅನ್ಸುತ್ತೆ. ಅಂದರೆ ನಾವು ಕಾರ್ ಆಲ್ಮೋಸ್ಟ್ ಆಲ್ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ವಿ, ಇವನ್ ಕಾರ್ನ ಆಲ್ಮೋಸ್ಟ್ ಆಲ್ ಡಿಸ್ಟ್ರಾಯ್ ಆಗಿತ್ತು ಕಾರು. ಸೊ ಅಂದರೆ ಜೀಪ್ ಜೀಪ್ ಆಲ್ಮೋಸ್ಟ್ ಆಲ್ ಡಿಸ್ಟ್ರಾಯ್ ಆಗಿತ್ತು, ಸುಮಾರು 8 ಬಿದ್ದಿತ್ತು. ಸೊ ಅದಕ್ಕೆ ಸಡನ್ ಆಗಿ ಚೇಂಜ್ ಮಾಡ್ಕೊಂಬಂದ್ರೆ ಎಲ್ಲಿಂದ ತಂದ ಅಂತ ಗೊತ್ತಾಗಲಿಲ್ಲ, ಅಲ್ಲಿ ಏರ್ ಡ್ರಾಪಲ್ಲಿ ಬಿದ್ದಿತ್ತು ಅಂದರೆ ಆಫ್ಲೈನ್ ಔಟ್ ಆಗಿದೆ ಗೊತ್ತಾಗಲಿಲ್ಲ.
ಸೊ ಇದನ್ನು ಫಾಸ್ಟ್ ಫಾರ್ವರ್ಡಿಂಗ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ನ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾನು ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಫಾಸ್ಟ್ ಫಾರ್ವರ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತು ಇವ್ರ ಐ ಡಿ ಪಾಸ್ ಇವ್ರ ಐ ಡಿ ಡೀಟೇಲ್ಸ್ ಎಲ್ಲ ಕೂಡ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ವೀಡಿಯೋ ಲಾಸ್ಟಲ್ಲಿ. ಸೊ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಸೊ ಅದನ್ನೇ ನಿಮ್ಗೆ ಎಲ್ಲರಿಗೂ ಇಲ್ಲಿ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲ ಹುಡುಕಾಯಿತು. ಸೊ ಇನ್ನೇನೇನು ಒಬ್ಬ ಇದನ್ನು ಅಷ್ಟೇ ಬಿಟ್ರೆ ಈಗ ಇವ್ನ ಫ್ರೆಂಡ್ ಅಲ್ಲೇ ಒಬ್ಬ ಹೇಳ್ಕೊಂಡು ಇವ್ನು ಹೊಡೆಯೋಕೆ ಟ್ರೈ ಮಾಡ್ತಾ ಇದ್ದಾನೆ. ಇವ್ನು ಈ ಕಡೆ ಹೊಡಿತಾ ಇದ್ದಾನೆ, ಅವ್ನು ಆ ಕಡೆ ಹೊಡಿತಾ ಇದ್ದಾನೆ. ಗೈಸ್ ಈಗ ಬುಯ್ಯ ಮಾಡ್ಕೋತಾರೆ ನೋಡ್ಕೊಳ್ಳಿ. ಸೊ ಇವನ್ ಮಕ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಓಕೆ, ಸಾಯಿಸಾಯಿತು ಬುಯ್ಯ. ಸೊ ಇಲ್ಲಿಗೆ ಮುಗೀತು ಇವರ ಮ್ಯಾಚ್. ಸೊ ಈಗ ತೋರಿಸ್ತೀನಿ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಮತ್ತು ಈ ಥರ ನಮ್ಗೆ ಪ್ಲೇಸ್ ಬರೀ 12 ಆಯಿತು, ತುಂಬ ಹೋದ್ರಿ ಸರ್ವೈವ್ ಮಾಡಿದ್ವಿ, ಕಿಲ್ ಮಾಡಿದ್ವಿ ಅಂತ. ಸೊ ಇಲ್ಲಿ ಏನಾಯ್ತು ಅಂದರೆ ಅವ್ನ ಡೀಟೇಲ್ಸ್ ಎಲ್ಲ ತೊಗೊಂಡು ಬಂದೆ. ಸೊ ಸರ್ಚ್ ಮಾಡಿದೆ ಲೇಟ್ ಟು ಆನ್ ಹಂಟ್ ಅಂತ ಏನೋ, ಲೆಟ್ ಆನ್ ಹಂಟ್ ಅಂತ ಏನೋ, ಇವನು ಸ್ವಲ್ಪ ಹಿಂದಿ ತಪ್ಪಾಗಿದೆ ಕ್ಷಮಿಸಿ. ಹಾಲೆ ಹೀರೋಯಿಕ್ ರೀಚ್ ಆಗಿದೆ ನನ್ನ. ಸೊ ನೋಡ್ಬೋದು 250 ಅಲ್ಲಿ ಲಾಸ್ಟ್ ತೋರಿಸ್ತು ನೋಡಿ ಇದು. ಆಮೇಲೆ ಬ್ಯಾಟಲ್ ರಾಯಲೇ ನೋಡ್ಬೋದು ಕಿಲ್ಸ್ ಯಾರ ರೇಂಜ್ಗೆ ಹೋಗಿದೆ ಅಂತ. ಸೊ ಕ್ಲಾಸ್ ಕ್ವಾರ್ಟರ್ ಲೀಡರ್ ಆಗ್ಬಿಡಿ. ಸೊ ಇಲ್ಲಿ ಕಿಲ್ಸ್ ರೇಂಜ್ ಅಂತೂ ಬೇಜಾನ್. ಮತ್ತು ವಿನ್ ರೇಟ್ ಕೂಡ ಚೆನ್ನಾಗಿದೆ, ಎಕ್ಸ್ಪ್ಲೋರೇಷನ್ ಜಾಸ್ತಿ ಇದೆ, ಟ್ಯಾಕ್ಟಿಕ್ಸ್ ಸ್ಕ್ವಾಡಲ್ಲಿ ಜಾಸ್ತಿ ಇದೆ. ಇನ್ನು ಅಣ್ಣ ಕ್ಲಾಸಿಕ್ ಆಡೇ ಇಲ್ಲ ಅಂದ್ಕೊಳ್ಳಿ. ಸೊ ಅದಾದಮೇಲೆ ರ್ಯಾಂಕ್ ಕಡೆಗೆ ಬಂದು ನೋಡ್ಬೋದು ಕಿಲ್ ಜಾಸ್ತಿ ಮಾಡಿದ್ದಾನೆ, ವಿನ್ ರೇಟ್ ಕೂಡ ಜಾಸ್ತಿ ಇದೆ ಅನ್ನೋದು. ಸೊ 60-15 ಮ್ಯಾಚ್ ವಿನ್ ಆಗಿದ್ದಾನೆ. ಮತ್ತು ಈಗ ತೋರಿಸ್ತೀನಿ ನೋಡಿ ಇನ್ನೊಂದು ವಿಷಯ. ಸೊ ಮತ್ತೆ ಓಪನ್ ಮಾಡ್ಕೊಳ್ಳೋಣ. ಸೊ ಕೆಳಗಡೆ ನೋಡ್ಬೋದು ಗೈಸ್, 250 ರುಪೀಸ್ಗೆ ಹ್ಯಾಕ್ ಆ್ಯಂಟಿ ಬ್ಯಾನ್ ಅಂತ ಹೇಳ್ಬಿಟ್ಟು ಅವ್ನು ಫೋನ್ ನಂಬರ್ ಕೊಟ್ಟಿದ್ದಾನೆ. ಸೊ ನಾನು ಆ ಫೋನ್ ನಂಬರ್ನ ಹೈಡ್ ಮಾಡಿದ್ದೀನಿ, ಯಾಕೆಂದರೆ ಅದು ಪ್ರಮೋಷನ್ ರೀತಿಯಾಗಿ ಹೋಗುತ್ತೆ, ಅವ್ನಿಗೆ ನಾನೇ ಪ್ರಮೋಷನ್ ಮಾಡಿಕೊಟ್ಟಂಗಾಗುತ್ತೆ ಯಾರು ಒಬ್ರು ನೋಡಿದ್ರು. ಗಾಯಸ್ ಇಲ್ಲ, ಅವ್ನು ಗಿಲ್ಡ್ ಐ ಡಿ ಕೂಡ ತೋರಿಸಿದ್ದೀನಿ, ಮತ್ತು ಅವನು ಫೋನ್ ನಂಬರ್ ಕೂಡ ನಾನು ಬ್ಲಾಕ್ ಮಾಡಿದ್ದೀನಿ. ಗಿಲ್ಡ್ ಐ ಡಿ ಇರೋಸಲ್ಲಿ ನೋಡ್ಕೊಬಿಡಿ. ಮತ್ತು ಇದು ಇವತ್ತಿನ ವೀಡಿಯೋ ಗೈಸ್, ಇವನ್ನ ಐ ಡಿನ ಒಂದ್ಸಲ ಚೆಕ್ಔಟ್ ಮಾಡಿ ರಿಪೋರ್ಟ್ ಮಾಡೋದಾದ್ರೆ ರಿಪೋರ್ಟ್ ಮಾಡಿ ಅದು ಹೆಂಗೆ ಮಾಡಬೇಕು ನನಗೆ ಗೊತ್ತಾಗಿಲ್ಲ. ಸೊ ಮ್ಯಾಚಲ್ಲಿ ರಿಪೋರ್ಟ್ ಮಾಡೋದು ಮತ್ತೆ. ಸೊ ಇದು ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.